ತೆಲಂಗಾಣ ಸಿಟಿಯಲ್ಲಿ ಡೆಂಗಿ ಸೋಂಕಿತರ ಗ್ರಾಫ್ ಕಡಿಮೆ ಮಾಡಲು ಸರ್ಕಾರ ಸಾಕಷ್ಟು ನಿರ್ಧಾರವನ್ನು ಮಾಡಿದೆ. ಡೆಂಗಿ ಹೆಚ್ಚಳದ ಬಗ್ಗೆ ಕೇಂದ್ರ ಸರ್ಕಾರ ಕೂಡ ಆತಂಕವನ್ನ ಹೊರಹಾಕಿದೆ. ಡೆಂಗಿ ಹೆಚ್ಚಿರುವ ನಗರಗಳಲ್ಲಿ ನಮ್ಮ ಬೆಂಗಳೂರು ಕೂಡ ಒಂದಾಗಿದ್ದು ಡೆಂಗಿ ನಿಯಂತ್ರಣಕ್ಕೆ ಹೊಸ ಮಾರ್ಪಾಡು ಮಾಡಲಾಗಿದೆ. ಎರಡು ಡೆಂಗಿ ಕೇಸ್ ಬಂದ್ರೆ ಹಾಟ್ಸ್ಪಾಟ್ ಘೋಷಣೆ. ಡೆಂಗಿ ಕೇಸ್ ಕಡಿಮೆ ಮಾಡಲು ಇಲಾಖೆ ಕಟ್ಟೆಚ್ಚರ. ರಾಜ್ಯದಲ್ಲಿ ಅತಿ ಹೆಚ್ಚು ಡೆಂಗಿ ಪ್ರಕರಣಗಳು ದಾಖಲಾಗ್ತಿರೋದು ಬೆಂಗಳೂರು ನಗರದಲ್ಲೇ ಅನ್ನೋದು ಆತಂಕಕಾರಿ ವಿಚಾರ. ಸಿಲಿಕಾನ್ ಸಿಟಿಯಲ್ಲಿ ದಿನನಿತ್ಯ ಅತಿ ಹೆಚ್ಚು ಪ್ರಕರಣಗಳು ಕಂಡುಬರ್ತಿವೆ. ಹೀಗಾಗಿ ಕೇಂದ್ರ ಸರ್ಕಾರ ಅತಿ ಹೆಚ್ಚು ಕೇಸ್ಗಳನ್ನು ಹೊಂದಿರುವಂತಹ ಸಿಟಿಗಳಿಗೆ ಆದಷ್ಟು ಹೆಚ್ಚು ಗಮನ ಹರಿಸುವಂತೆ ಸೂಚನೆಯನ್ನು ನೀಡಿದೆ. ತ್ವರಿತಗತಿಯಲ್ಲಿ ಡೆಂಗಿ ಕೇಸ್ ಕಡಿಮೆ ಮಾಡಲು ಆರೋಗ್ಯ ಇಲಾಖೆಯು ಹಾಟ್ಸ್ಪಾಟ್ ವಿಚಾರದಲ್ಲಿ ಬದಲಾವಣೆಯನ್ನು ಮಾಡಿದೆ. ಈ ಹಿಂದೆ 5-10 ಪ್ರಕರಣಗಳು ಪತ್ತೆಯಾದ್ರೆ ಆ ಏರಿಯಾವನ್ನ ಹಾಟ್ಸ್ಪಾಟ್ ಅಂತ ಗುರುತಿಸಿ ಅಲ್ಲಿ ಸೂಕ್ತ ಕ್ರಮವನ್ನ ಕೈಗೊಳ್ಳಲಾಗಿತ್ತು. ಆದ್ರೀಗ ಪ್ರಕರಣಗಳ ಪ್ರಮಾಣದಲ್ಲಿ ಕೆಲ ಮಾರ್ಪಾಡು ಮಾಡಲಾಗಿದೆ. ಕೇವಲ 2 ಕೇಸ್ಗಳಿದ್ರೂ ಹಾಟ್ಸ್ಪಾಟ್ ಪ್ರೋಟೋಕಾಲ್ ಜಾರಿ ಮಾಡಲಾಗಿದೆ. 10 ದಿನಗಳವರೆಗೂ ಡೆಂಗಿ ಪಾಸಿಟಿವ್ ಇರುವ ರೋಗಿಯ ಮೇಲೆ ನಿಗಾ ವಹಿಸಲಾಗುವುದು. 100 ಮೀಟರ್ ವ್ಯಾಪ್ತಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗುವುದು. ಜೊತೆಗೆ ಡೆಂಗಿ ಗುಣಲಕ್ಷಣಗಳಿರುವಂತಹ ಶಂಕಿತರ ಮೇಲೂ ನಿಗಾಗೆ ಸೂಚನೆಯನ್ನ ನೀಡಲಾಗಿದೆ. ಇಂದಿನಿಂದಲೇ ಈ ಹೊಸ ರೂಲ್ಸ್ ಜಾರಿಯಾಗಿದೆ. ಒಂದು ಏರಿಯಾದಲ್ಲಿ 5-10 ಕೇಸಸ್ ಬಂದರೆ ಸೊ ಜಾಸ್ತಿ ಪ್ರಮಾಣದಲ್ಲಿ ಬರ್ತಾ ಇದೆ ಅಂತ ನಾವು ಅದನ್ನು ಹಾಟ್ಸ್ಪಾಟ್ ಅಂತ ಒಂದು ಕಾಮನ್ಲಿ ನಮ್ಮ ಎಲ್ಲ ಡಿಸೀಸಲ್ಲಿ ನೋಡ್ತೇವೆ. ಇಲ್ಲಿ ನಾವು ಇನ್ನೂ ಹೆಚ್ಚಾಗಿ ಬರ್ತಾ ಇವೆ, ಅದಕ್ಕೆ ಇದನ್ನು ಸ್ವಲ್ಪ ಇನ್ನೂ ಪ್ಯಾರಾಮೀಟರ್ಸನ್ನು ಸ್ಟ್ರಿಂಜೆಂಟ್ ಮಾಡಿದ್ದೆವು. ಸೊ ಈ ವಿಷಯ ಬಗ್ಗೆ ಹೇಳಿದೆವು ಮತ್ತು ನಮ್ಮ ರಾಜ್ಯದಲ್ಲಿ ಟೆಸ್ಟಿಂಗ್ ಪ್ರೈಸಿಸನ್ನು ಕ್ಯಾಪ್ ಮಾಡಿದ್ದೆವು. ಈಗಾಗಲೇ ಬೆಂಗಳೂರು ನಗರದಲ್ಲಿ 30 ಹಾಟ್ಸ್ಪಾಟ್ಗಳನ್ನು ಪಾಲಿಕೆ ಗುರುತು ಮಾಡಿದೆ. ಹಾಟ್ಸ್ಪಾಟ್ಗಳನ್ನ ಪತ್ತೆ ಮಾಡಿ ಲಾರ್ವಾ ನಾಶಕ್ಕೆ ಬೇಕಾದ ಎಲ್ಲಾ ಕ್ರಮಗಳನ್ನು ಕೂಡ ಕೈಗೆತ್ತಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಹಾಟ್ಸ್ಪಾಟ್ ಮಾಡುವುದರಿಂದ ಡೆಂಗಿ ನಿಯಂತ್ರಣ ಮಾಡಬಹುದು. ಜನರು ಕೂಡ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ ಎಂದಿದ್ದಾರೆ ವೈದ್ಯರು. ಫಾಗಿಂಗ್ ಆಲ್ರೆಡಿ ಗವರ್ಮೆಂಟ್ ಇಂದ ಸಾಕಷ್ಟು ದೇ ಆರ್ ಟೇಕಿಂಗ್ ಮೆಷರ್ಸ್. ಫಾಗಿಂಗ್ BBMPನವರು ಖಂಡಿತ ಫಾಗಿಂಗ್ ಮಾಡ್ತಿದ್ದಾರೆ. ಗವರ್ಮೆಂಟ್ ಸಾಕಷ್ಟು ಪ್ರಮಾಣದಲ್ಲಿ ಅದರ ಕರ್ತವ್ಯನ ಅದು ಮಾಡ್ತಿದೆ. ನಮ್ಮಲ್ಲೂ ಫೀವರ್ ಕ್ಲಿನಿಕ್ಸ್ ಅಂತ ಮಾಡ್ತಾ ಇದ್ದೀವಿ, ಪ್ರತಿಯೊಂದು ಫೀವರ್ನ ಸ್ಕ್ರೀನ್ ಮಾಡ್ತಾ ಇದ್ದೀವಿ. ಸಾಕಷ್ಟು ಪ್ರಮಾಣದಲ್ಲಿ ಡೆಂಗ್ಯೂ ಕಿಟ್ಸ್ ಎಲ್ಲ ಕೊಟ್ಟಿದ್ದಾರೆ. ವಿ ಆರ್ ಆಲ್ಸೋ ಡೂಯಿಂಗ್ ಸೊ ಗವರ್ಮೆಂಟ್ ಇಸ್ ಡೂಯಿಂಗ್ ಇಟ್ಸ್ ಜಾಬ್. 2 ವಾರದಲ್ಲಿ ಡೆಂಗಿ ಪ್ರಮಾಣ ಕಡಿಮೆ ಮಾಡಬೇಕು ಎಂದು ಆರೋಗ್ಯ ಇಲಾಖೆ ಟಾರ್ಗೆಟ್ ಮಾಡಿಕೊಂಡಿದೆ. ಇದೇ ಕಾರಣಕ್ಕೆ ಹೊಸ ಹೊಸ ನಿಯಮಗಳನ್ನು ಮಾಡ್ತಿದೆ. ನಿಯಂತ್ರಣ ಆಗುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಹಂಸಶ್ಯಾಮಲ, News18, ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ಹೆಮ್ಮಾರಿ ಡೆಂಗಿ ಕೇಕೆ ಹಾಕ್ತಿದೆ. ಇದರ ಮಧ್ಯೆ ಸರ್ಕಾರಿ ಶಾಲೆ ಸುತ್ತಮುತ್ತ ರಾಶಿ ರಾಶಿ ಕಸ ಹಾಕಿದ್ರಿಂದ ಡೆಂಗಿ ಹೆಚ್ಚಳಕ್ಕೆ ಅದು ಕಾರಣವಾಗಿದೆ. BBMPಗೆ ದೂರು ಕೊಟ್ಟರೂ ಕೂಡ ಮೇಲ್ನೋಟಕ್ಕೆ ಅಂಗಡಿಗಳಿಗೆ ನೋಟಿಸ್ ಕೊಟ್ಟು ಸುಮ್ಮನಾಗಿದ್ದಾರೆ. ಸರ್ಕಾರಿ ಶಾಲೆ ಸುತ್ತ ರಾಶಿ ರಾಶಿ ಕಸ, 8 ಮಕ್ಕಳಿಗೆ ಡೆಂಗಿ. ಹೋಟೆಲ್ ಅಂಗಡಿ ಮಾಲೀಕರಿಗೆ BBMP ನೋಟಿಸ್. ಕಾನ್ವೆಂಟ್ ಕ್ರೇಜ್ ಹೆಚ್ಚಾಗುತ್ತಿರುವ ಇಂದಿನ ಕಾಲದಲ್ಲಿ ಸರ್ಕಾರಿ ಶಾಲೆ ಅಂದ್ರೆ ಮೂಗು ಮುರಿಯುವ ಜನರೇ ಹೆಚ್ಚು. ಸರ್ಕಾರಿ ಶಾಲೆಗಳಲ್ಲಿ ಸ್ವಚ್ಛತೆ ಇರಲ್ಲ, ಶಿಸ್ತಿರಲ್ಲ ಅನ್ನೋದು ಆರೋಪ. ಈ ಆರೋಪಗಳಿಗೆ ತಕ್ಕಂತೆ ನಮ್ಮ ಜನರು ಕೂಡ ನಡೆದುಕೊಳ್ತಿದ್ದಾರೆ. ಬೆಂಗಳೂರಿನ ಗೊಟ್ಟಿಗೆರೆ ಸರ್ಕಾರಿ ಶಾಲೆ ಮುಂದೆ ರಾಶಿ ರಾಶಿ ಕಸ ಹಾಕಿದ್ರಿಂದ 8 ಮಕ್ಕಳಲ್ಲಿ ಡೆಂಗಿ ಸೋಂಕು ಕಾಣಿಸಿಕೊಂಡಿದೆ. ಶಾಲೆ ಮುಂದೆ ಕಸ ಹಾಕಬಾರದು ಅನ್ನೋ ಸಾಮಾನ್ಯ ಜ್ಞಾನವೂ ಜನರಿಗೆ ಇಲ್ಲದಂತಾಗಿದೆ ಅಂತ ಶಾಲಾ ಮುಖ್ಯೋಪಾಧ್ಯಾಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ಮುಂದೆಗಡೆ ಇವಾಗ ಖಾಲಿ ಜಾಗ ಇರೋದ್ರಿಂದ ಎಲ್ಲ ಸಂಜೆ ಆದ್ರೆ ಸಾಕು, 4 ಗಂಟೆ ಆದ್ಮೇಲೆ ಎಲ್ಲರೂ ಕೂಡ ವ್ಯಾಪಾರಗಳನ್ನ ಮಾಡ್ಕೊಂಡು ಇಲ್ಲಿ ಮಿಕ್ಕಿದಂತಹ ಉಳಿದಂತಹ ಎಲ್ಲ ಕಸ ಕಡ್ಡಿಗಳನ್ನೆಲ್ಲ ಶಾಲೆ ಮುಂದೆಗಡೆನೆ ಹಾಕಿ ಡಂಪ್ ಮಾಡ್ಬಿಟ್ಟು ಹೊರಟೋಗ್ತಾರೆ. ಇದರಿಂದ ತುಂಬ ಸೊಳ್ಳೆಗಳು ಸೇರಿಕೊಂಡು ನಮಗೆ ತುಂಬಾ ಅನಾನುಕೂಲ ಆಗ್ತಾ ಇದೆ. ನಾವು ಎಷ್ಟೊಂದು ಸಲ ಹೇಳ್ತಾನೆ ಇದೀವಿ BBMPಯವರಿಗೆ, ಪ್ರತಿದಿನ ಬಂದು ಇಲ್ಲಿ ಶಾಲೆ ಮುಂದೆಗಡೆ ಕಸ ಎಲ್ಲ ಗುಡಿಸಿ ತೊಗೊಂಡೋಗಿ ಅಲ್ಲಿ ಹಾಕಿರುವಂಥ ಗ್ಯಾರ್ಬೇಜ್ ಎಲ್ಲ ತೊಗೊಂಡೋಗಿ ಅಂತ ಹೇಳ್ತಾ ಇದ್ದೀವಿ. ಆದರೂ ಕೂಡ ಅಷ್ಟೊಂದು ಅವರು ಮನಸ್ಸಿಗೆ ಹಾಕ್ಕೊಳ್ಳಲ್ಲ. ಗೊಟ್ಟಿಗೆರೆ ಸರ್ಕಾರಿ ಶಾಲಾ ಮಕ್ಕಳಲ್ಲಿ ಡೆಂಗಿ ಹೆಚ್ಚಾದ ಬೆನ್ನಲ್ಲೇ ಮುಖ್ಯ ಶಿಕ್ಷಕಿ BBMPಗೆ ದೂರು ಕೊಟ್ಟಿದ್ದಾರೆ. ತಕ್ಷಣ ಪಾಲಿಕೆ ಅಧಿಕಾರಿಗಳು ಶಾಲಾ ಸುತ್ತಮುತ್ತಲಿನ ಹೋಟೆಲ್, ಗೋದಾಮು ಸೇರಿದಂತೆ ಅಂಗಡಿ ಮಳಿಗೆಗಳಿಗೆ ನೋಟಿಸ್ ಜಾರಿ ಮಾಡಿದ್ದು ಸ್ವಚ್ಛತೆ ಕಾಪಾಡುವಂತೆ ಸೂಚಿಸಿದ್ದಾರೆ. ಕ್ಲೀನ್ ಮಾಡಿಸಿ ಮದುವೆ ಮಾಡ್ತಿರ್ತಾರೆ. ಇವಾಗ ವರ್ಕ್ ಮುಗಿದಿದೆ, ಅಲ್ಲಿ JCB ಬರ್ತದೆ ಇವಾಗ. ಸೊ ಇವಾಗ ಇನ್ನೊಂದು ಸಾಯಂಕಾಲ ಒಂದು 2 ಅವರಲ್ಲಿ ಎಲ್ಲ ಡಿಸ್ಪೋಸ್ ಆಗ್ತದೆ. ನಿಮ್ಮ ಅದನ್ನು ಯೂಸ್ ಮಾಡ್ತಾರೆ ಅಷ್ಟೇ, ಅದರಿಂದ ಸ್ಟ್ಯಾಗರಿಂಗ್ ಆಗಲ್ಲ.
ಇದು ನಾವು ಎಲ್ಲ ಕ್ಲೀನಸ್ ಇದೆ, ಯಾಕೆಂದ್ರೆ ಕಂಪ್ಲೀಟ್ ಕ್ಲೋಸ್ ಆಗಿರ್ತಿದ್ದು ಕ್ಲೀನಸ್ ಇಲ್ಲ. ಸೊ ನೀವು ಬಿ ಜೆ ಪಿ ಸರ್ ಹೇಳಿದ್ದಾರೆ ನಮಗೆ ಕ್ಲೀನ್ ಮಾಡಿ ಇಮಿಡಿಯೇಟ್ 1 hour ಅಂತ ಇದ್ದಾರೆ. ಇವಾಗ ಅಲ್ಲಿ ಬಸ್ಸಿದ್ದೀವಿ, ಕಾರ್ಯಾಗಾರ ಪ್ರಾರಂಭ ಆಗಿದೆ. ಸೊ ಇನ್ನೊಂದು 1 hourಲ್ಲಿ ಕ್ಲೀನಾಗಿ ನಾವು ಅವರಿಗೆ ಮತ್ತೆ ಫೋಟೋ ಅಥವಾ ಎಲ್ಲ ಇನ್ಸ್ಪೆಕ್ಷನ್ ಬರ್ತಾರೆ, ಅದು ಮಾಡಿಕೊಟ್ಟರೆ ನಾವು ಮತ್ತೆ ಇನ್ನೊಂದು ಈ ಥರ ಆಗಿದ್ರೆ ನಾವು ಗಮನ. ಒಟ್ಟಿನಲ್ಲಿ ಬಿಬಿಎಂಪಿ ಅಧಿಕಾರಿಗಳು ನೆಪಕ್ಕೆ ಮಾತ್ರ ನೋಟಿಸ್ ನೀಡಿ ಸುಮ್ಮನಾಗುತ್ತಿದ್ದು ಪಾಲಿಕೆ ನಿರ್ಲಕ್ಷ್ಯ ನ್ಯೂಸ್ 18 ಕ್ಯಾಮೆರಾದಲ್ಲಿ ಎದ್ದು ಕಾಣ್ತಿದೆ. ಆದೂರು ಚಂದ್ರು, ನ್ಯೂಸ್ 18 ಆನೇಕಲ್. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 degree ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.